ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೆ ಮತ್ತೆ ಜನಗಳಿಗೆ ಅದರಲ್ಲ ಅಭಿಮಾನಿ ದೇವರುಗಳು ನೀವು ಎಲ್ಲೋದ್ರೂ ನನ್ನ ಪದೇ ಪದೇ ಏನಾದರೂ ಗೊತ್ತಾದ್ರೆ ತುಂಬಾ ಕೇಳ್ತಾ ಇದ್ದೆ ಗ್ರಾಮಣ ಯಾವಾಗ ಸ್ಟಾರ್ಟ್ ಯಾವಾಗ ಸ್ಟಾರ್ಟ್ ಅದರಲ್ಲೂ ಇಲ್ಲಿ ಮಾಧ್ಯಮ ಫ್ರೆಂಡ್ಸ್ ಗಳು ಅಂತ ನಗ್ತಾ ಇದ್ರು ಎಲ್ಲೋದ್ರೂ ಗ್ರಾಮಣ ಯಾವ ಪ್ರೋಗ್ರಾಮ್ ಹೋದ್ರೆ ಗ್ರಾಮಣ ಏನಾಯ್ತು ಚನ ಮಾಡಿ ಹಾಗೆ ಹೇಗೆ ಅಂತ ಹೇಳ್ತಾರೆ ಮೋಸ್ಟ್ ನನಗಿಂತ ಜಾಸ್ತಿ ಖುಷಿ ಇವತ್ತು ನಿಮಗೆ ಆಗಿದೆ ನಿಮ್ಮ ಖುಷಿ ನನಗೆ ಎನರ್ಜಿ ಆಗಿದೆ ग्रामीण मुहूर्त इवत शूट चिक्कमगळूरु मत देवरायन समुद्र चिक्कमगळूरु कडूर अरसिकेरे बाणावर मूवत् किलोमीटर सरउंडिंग प्लस देवरायन समुद्र स्वल्प दस स्वल्प एरमूर् दस बेंगलूर अस्टे अट्रे इन्हे ओके फस्ट क्वेश्चन अल के पी सर हिंग जॉन आदे नानु मदद फोन काक्रोच फोन के पी सर निम्हे ಕರೀತಿದ್ರೆ ಫೋನ್ ಮಾಡಿ ಅಂತ ಹೇಳಿಬಿಟ್ಟು ನಂಬರ್ ಕೊಟ್ಟರು ಅವಾಗ ಕಾಲ್ ಮಾಡಿದ್ರೆ ಆಮೇಲೆ ಆಫೀಸ್ ಹೋದಾಗ ಗೊತ್ತಾಯ್ತು ಆಲ್ರೆಡಿ ಲಹರಿ ಆಫೀಸಲ್ಲಿ ನಮ್ಮ ಸಿನಿಮಾದ ಒಂದು ಹಾಡನ್ನು ಕೇಳಿ ಮತ್ತೆ ಟೀಸರ್ ನೋಡಿ ಅವರಿಗೆ ತುಂಬ ಇಷ್ಟ ಆಗಿತ್ತು ದೆನ್ ಶ್ರೀಕಾಂತ್ ಸರ್ ಮತ್ತೆ ನವೀನ್ ಸರ್ ಕರೆದು ಕೇಳಿದ್ರು ಕಥೆ ಎಲ್ಲ ಹೇಳಿ ನೀವು ಅಂತ ಆಮೇಲೆ ನಾಗಿ ಸರ್ ಮತ್ತೆ ಪುನೀತ್ ಅಂತ ಒಬ್ಬರಿದ್ದಾರೆ ಅವರು ಕಥೆ ಕೇಳಿದ್ರು ಕಥೆ ಇಷ್ಟ ಆಯ್ತು ಇಮಿಡಿಯೇಟ್ ಆಗಿ ಶ್ರೀಕಾಂತ್ ಸರ್ ಬಂದು ಅವತ್ತು ಊಟ ಮಾಡಿಸಿ ನಿಮ್ಮ ನಂಬರ್ ಕೊಡ್ರಿ ಬೇಗ ಅಂತ ಹೇಳಿಬಿಟ್ಟು ಇಮಿಡಿಯೇಟ್ ಅಡ್ವಾನ್ಸ್ ಹಾಕಿದ್ರು ಹಂಗ ನಡೀತು ಕತೆ ನಮ್ಮ ತಲೆಮಾರಿನವರ ನಮ್ಮ ಜನರೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮ್ಮ ಹಳ್ಳಿ ಅಂದ್ರೆ ನಾನು ಹೇಳ್ತಿರೋದು ನಮ್ಮ ಈಗಿನ ಜನರೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹಳ್ಳಿ ಹೇಗಿರುತ್ತೆ ಅಂತ ಸೊ ಒಂದು ಒಂದು 15 ವರ್ಷದಿಂದ ಹೋದ್ರೆ ಬೇರೆ ಆದ್ರೆ ಈ ಮೊಬೈಲ್ ಎಲ್ಲ ಬಂತಲ್ಲ ಅಲ್ಲಿಂದ ಬೇರೆನೇ ಒಂದು ನಗರಕ್ಕೆ ಮತ್ತೆ ಸಿಟಿಗೆ ಇರೋ ಕನೆಕ್ಷನ್ ಏನಿದೆ ಅಲ್ಲ ಅದು ಕಟ್ ಆಗಿದೆ ಅಂತ ನನ್ನ ಭಾವನೆ ನನ್ನ ದೃಷ್ಟಿಕೋನ ನಾನು ಪ್ರತಿ ಸಾರಿ ನಮ್ಮ ಊರಿಗೆ ಹೋದಾಗ ನಮ್ಮ ಊರು ನನಗೆ ಏನೇನೋ ಬದಲಾವಣೆ ಕಾಣಿಸಿದ್ಲ ಆ ಬದಲಾವಣೆ ಎಷ್ಟು ಸಹಜವಾಗಿ ಮತ್ತೆ ನನಗೆ ಯಾವುದೇ ಕಾಡಿದೆ ನನಗೆ ಏನು ಅನ್ಸಿದೆ ಅದನ್ನೇ ಕಥೆ ಆರೋಪವಾಗಿ ಹೇಳಿ ಹಿಂದೆ ಮಾಡಿದ್ರಲ್ಲ ಅದು ಉಳಿಸ್ಕೊಳ್ತೀರಾ ಅದು ಹೊಸದ ಯಾಕೆ ಹೊಸದಾಗಿ ಮಾಡ್ತೀರಿ ಆ ತರದ ನಮ್ಮ ಸಿನಿಮಾ ನಮ್ಮ ಪ್ರೊಡ್ಯೂಸರ್ ಸರ್ ಇದ್ದರಲ್ಲ ಶ್ರೀಕಾಂತ್ ಸರ್ ಏ ಇಲ್ಲಮ್ಮ ಎಲ್ಲ ಫ್ರೆಶ್ ಇಲ್ಲ ಹೊಸ ಹಳೆದೇನು ಬೇಡ ಹೊಸದಾಗಿ ಮಾಡಿ ಈ ಕತೆ ತುಂಬ ಚೆನ್ನಾಗಿದೆ ಅದು ಬೇಡ ಇನ್ನೂ ಅದ್ದೂರಿಗೆ ಮಾಡೋಣ ಇನ್ನೂ ಚೆನ್ನಾಗಿ ಮಾಡೋಣ ಸರಿ ಕತೆ ಸ್ಕ್ರಿಪ್ಟ್ ಎಲ್ಲ ಅದೆಲ್ಲ ಏನಿಲ್ಲ ಹಳೇದೇನು ಶೂಟ್ ಮಾಡಿದ ಅದೇನು ಉಪಯೋಗಿಸ್ತಾನೆ ಇಲ್ಲ ನಾವು ಒಂದು ಇವನ್ ಟೈಟಲ್ ಡಿಸೈನ್ ಕೂಡ ಉಪಯೋಗಿಸ್ತಾ ಇಲ್ಲ ಪೋಸ್ಟ್ ಡಿಸೈನ್ ಸಮೇತ ಎಲ್ಲ ಹೊಸತ ಈಗ ಅದು ಹಳೆ ಅಂದ್ರೆ ಮುಗಿದೋ ಈಗ ಏನು ಟಾರ್ಗೆಟ್ ಇದೆಯಾ ಇವಾಗಲೇ ಬರಬೇಕು ಇಷ್ಟಲ್ಲೆ ಮುಗಿಸ್ಬೇಕು ಆ ತರದೇ ಇದೆಯಾ ಏನಿಲ್ಲ ಪಾಪ ಸ್ಕ್ರಿಪ್ಟಿಗೆ ಶ್ರೀಕಾಂತ್ ಸರ್ ಆಗಲಿ ನವೀನ್ ಸರ್ ಆಗಲಿ ಎಲ್ಲರೂ ಕೂಡ ಪ್ರೊಡಕ್ಷನ್ ಇಂದ ಕಥೆಗೆ ಏನು ಬೇಕೋ ಅದನ್ನ ಕೊಟ್ಟೆ ಕೊಡ್ತಾರೆ ಅವರು ನಮಗೆ ಕನ್ವಿನ್ಸ್ ಮಾಡಬೇಕಷ್ಟೇ ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಯಾಕೆ ಅಂತ ಹೇಳ್ತಾರೆ ಅದನ್ನ ಕರೆಕ್ಟ್ ಕನ್ವಿನ್ಸ್ ಮಾಡಿದ್ರೆ ಅದೇ ಹೇಳ್ತಾರೆ ದಿನ ಆಗಿರಬಹುದು ಬಜೆಟ್ ಆಗಿರಬಹುದು ನಟರ ಆಗಿರಬಹುದು ಏನೇ ಆಗಿರಬಹುದು ಕನ್ವಿನ್ಸ್ ಆದ್ರೆ ಇಮಿಡಿಯೇಟ್ ಆಗಿ ತಗೊಳ್ಳೋಣ ಒಂದು ಮಾತು ಹೇಳೋಣ ಒಂದು ಈ ಕಥೆನ ಕೇಳಿದ ತಕ್ಷಣ ಶ್ರೀಕಾಂತ್ ಸರ್ ಒಂದು 10-15 ಜನ ಟೆಕ್ನಿಷಿಯನ್ಸ್ ಗಳನ್ನೆಲ್ಲ ಕೂರಿಸಿದ್ರು ನನ್ನ ಎದುರಿಗೆ ದೊಡ್ಡ ಮನೆಯಲ್ಲಿ ಕಥೆ ಕೇಳಿದ್ರು ಕಥೆ ಕೇಳಿದ ತಕ್ಷಣ ಅವರು ಆಗಂಗಿಲ್ಲ ತಿಗಂಗಿಲ್ಲ ಅಮ್ಮ ಲೆಟ್ ಅಸ್ ಸ್ಟಾರ್ಟ್ ಗ್ರಾಮೀಣ ಆಕ್ಚುಲಿ ವಿನಯ್ ಸರ್ ನನಗೆ ಚಾಲೆಂಜ್ ಅಲ್ಲ ಆಕ್ಚುಲಿ ವಿನಯ್ ಸರ್ಗೆ ಚಾಲೆಂಜ್ ಅಲ್ಲ ನೀವ್ಯಾರೋ ನೋಡಿದ್ರೆ ವಿನಯ್ ರಾಜ್ಕುಮಾರ್ ಅವ್ರ ನಾನು ನೋಡಿದ್ದೀನಿ ಓಕೆ ಸೊ ವಿನಯ್ ಅವ್ರನ್ನ ಬರೀ ಸೈಲೆಂಟ್ ಅನ್ಕೊಂಡಿದ್ರಲ್ವಾ ಅಲ್ವಾ ಇವತ್ತು ಮಾರ್ಕ್ ಮಾಡ್ಕೊಳ್ಳಿ ಡೇಟ್ ಅಂಡ್ ಟೈಮ್ ವಿನಯ್ ರಾಜ್ಕುಮಾರ್ ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗ
ಸರ್ಪ್ರೈಸ್ ನಾಟ್ ನಿಮಗೆಲ್ಲ ಜನರು ಎಲ್ಲರಿಗೂ ಸರ್ಪ್ರೈಸ್ ಕೊಡ್ತಾರೆ ಫಸ್ಟ್ ಶಾಟ್ ಇಂದ ಲಾಸ್ಟ್ ಶಾಟ್ ವರೆಗೂ ನಿಮಗೆ ಶಾಕ್ ಕೊಡ್ತಾರೆ ವಿನಯ್ ರಾಜ್ ಪಬ್ಲಿಕ್ ಪ್ರೊಸೆಸ್ ಅಲ್ಲಿ ಇದೆ ಸೋ ಇವಾಗ ಈ ಸಿನಿಮಾ ಮಾಡಿದ್ರಿಂದ ಕಥೆಯಲ್ಲಿ ಏನಾದರೂ ಒಂದ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀರಾ ಯಾಕಂದ್ರೆ 2-3 ವರ್ಷಗಳ ಹಿಂದಿನಿಂದನೂ ಕೂಡ ಇದನ್ನ ಕಥೆ ಮಾಡ್ಕೊಂಡಿದ್ದೀರಿ ಒಂದು ಇವಾಗಿನ ಜನರೇಷನ್ ಏನಂದ್ರೆ ಪ್ರತಿ ವರ್ಷಕ್ಕೂ ಚೆಂಜ ಅಪ್ಗ್ರೇಡ್ ಆಗ್ತಾ ಇದೆ ಪ್ರತಿ ವರ್ಷಕ್ಕೂ ಕೂಡ ಆಡಿಯನ್ಸ್ ಮೈಂಡ್ ಆದ್ರಿಂದ ಕಥೆಯಲ್ಲಿ ಏನಾದರೂ ಅಪ್ಗ್ರೇಡ್ ವರ್ಷನ್ ಆತರದ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಕಥೆ ಹೇಳೇ ಅದೇ ಕಥೆ ಹೇಳೇ ಅದೇ ಕಥೆ ಉದ್ದೇಶ ಅದೇ ಹೇಳುವ ರೀತಿ ನೋಡುವ ರೀತಿ ಚೇಂಜ್ ಆಗಿದೆ ಸಣ್ಣ ಸಣ್ಣ ಪುಟ್ಟ ಚೇಂಜ್ ಆಗಿರಬಹುದು ಕಥೆ ಅದೇ ಇದೆ ಅಂತ ಸ್ವಲ್ಪ ಪ್ರತಿ ವರ್ಷ ಆ ಸೀನ್ ನೀ ಹೇಳಬಹುದಲ್ಲ ಈ ಸೀನ್ ನಾನು ಹೇಳಬಹುದ ಆ ತರದಾಗಿದೆ ಕಥೆ ಅದೇ ಇದೆ ಅಷ್ಟ್ರಂಗ ಅಲ್ಲ ಆ ತ್ರಿಟ್ ಹಾಗೆ ಬಟ್ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆ ನಂಗೆ ಅನ್ಸಿರೋದು ಯಾರು ಹೇಳಿದ್ರು ನಂಗೆ ಅನ್ಸಿದ್ದೆ ಅದ್ರ ಒಪ್ಕೊಂಡಿದ್ದೀರ ಏ ವಿನಯ್ ರಾಜ್ಕುಮಾರ್ ಬಿಟ್ಟು ಬೇರೆ ಆಪ್ಷನ್ ಬಂದಿಲ್ಲ ಹಾ ನಂಗ ಪಕ್ಕದ ಮನೆ ಹುಡುಗ ಅನ್ಸ್ತು ನಾನು ಆಕ್ಚುಲಿ ಇದಕ್ಕೆ ಇದನ್ನ ಹೇಳ್ಬೇಕಂದ್ರೆ ಒಂಚೂರು ಟೈಮ್ ತಗೊಳ್ತೀನಿ ಇವ್ರು ಇದ್ರೆ ಡೈರೆಕ್ಟರ್ ಸುನಿ ಸರ್ ಇದಾರಲ್ಲ ಅವರು ಈ ಸ್ಕ್ರಿಪ್ಟ್ ಅವರು ಒಂದ್ಸತಿ ಹೇಳಿದ್ದೆ ಅವ್ರು ಮದುವೆ ಕರೆದಿದ್ದು ಅರಮನೆ ಮೈದಾನದಲ್ಲಿ ಪಾರ್ಕಿಂಗ್ ಲಾಟಲ್ಲಿ ನಿಂತ್ಕೊಂಡಿದ್ದಾಗ ತುಂಬಾ ತಮಾಷೆ ತಮಾಷೆಗೆ ಪೋಲ್ ಪೋಲಿ ಮಾತುಗಳೆಲ್ಲ ಬರ್ತಾ ಇದ್ದ ಕೇಳಿ ಯಾರಿದು ಅಂತ ತಿರುಗಿ ನೋಡಿದ್ರೆ ಕಾರ್ ಬೆಳಕಲ್ಲಿ ಮೂವಿಂಗ್ ಬೆಳಕಲ್ಲಿ ಕಾಣಿಸ್ತಾ ಇದ್ರೆ ವಿನಯ್ ರಾಜ್ಕುಮಾರ್ ಮತ್ತೆ ಗುರು ಸರ್ ಚಂದನ್ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡಿದ್ರು ಇವ್ರು ಇಷ್ಟೊಂದು ಲೀಲಾ ಜಲವಾಗಿ ಆರಾಮಾಗಿದಾರಲ್ಲ ಇವ್ರನ್ನ ಹಿಂಗೆ ಅಂತ ಅನ್ಸ್ತು ಆ ಮದುವೆನಲ್ಲಿ ಊಟ ಮಾಡಿಲ್ಲ ನಾನು ವಿನಯ್ ರಾಜ್ಕುಮಾರ್ ಆಡಿಷನ್ ಮಾಡಿದ್ರು ನಾನು ಅವತ್ತೇ ಫಿಕ್ಸ್ ಆದೆ ನಾನು ಈಸ್ ಮೈ ಹೀರೋ ಈಸ್ ಮೈ ಸಿಕ್ಸ್ ಅಂಡ್ ಸೀನ್ ಅಂತ ಅಚ್ಯುತ್ ಕುಮಾರ್ ಅವರಿದ್ದಾರೆ ಮತ್ತೆ ನಮ್ಮ ಗರುಡ ಗಮನ ಋಷಭವನ ಸಿನಿಮಾದಲ್ಲಿ ಫೇಮಸ್ ಆಗಿರೋ ಬ್ರಹ್ಮಯ್ಯ ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ ಸರ್ ಕೇಳ್ತಿದ್ದಾರೆ ಅವ್ರು ಅಂದ್ರೆ ನಾನು ಇಲ್ಲ ರಾಜ್ ಸರ್ ನಮ್ಗೆ ಆರೈಸಕ್ ಬಂದಿದ್ದಾರೆ ಗ್ರೀಟಿಂಗ್ ಟೆಕ್ನಿಷಿಯನ್ಸ್ ಯಶಸ್ವಿನಿ ಅಂಚಲ್ ಅಂತ ಅವರು ಅವರ ಮೊಟ್ಟ ಮೊದಲನೇ ಸಿನಿಮಾ ಅವರು ನಮ್ಮ ಗ್ರಾಮಾಯಣಕ್ಕೆ ಅವರೇ ನಮ್ಮ ಕಣ್ಣು ಪಿ ನೈಕಿ ಅನೌನ್ಸ್ ಮಾಡ್ತೀವಿ ಸರ್ಪ್ರೈಸ್ ಹಾ ಸರ್ಪ್ರೈಸ್ ನಾನು ನನ್ನ ಜೀವನದ ಪಿ ಯು ಸಿ ವರೆಗೂ ನನ್ನ ಜೀವನ ಕಳೆದಿದ್ದೆ ನಮ್ಮೂರಲ್ಲಿ ನಾನು ಓದಿದ್ದು ನಮ್ಮೂರಲ್ಲಿ ನಾನು ಬೆಂಗಳೂರಿಗೆ ಹಣ ಮಾಡಕ್ಕೆ ಬಂದಿಲ್ಲ ನಾನು ದುಡ್ಡು ಮಾಡಕ್ಕೆ ಬಂದಿಲ್ಲ ಕೆಲಸ ಮಾಡಕ್ಕೆ ಬಂದಿಲ್ಲ ಸಿನಿಮಾ ಡೈರೆಕ್ಟರ್ ಆಗ್ಬೇಕಂತಲೇ ಬಂದ ನಾನು ಹಂಗಾಗಿ ಈ ಹಳ್ಳಿ ಸಿನಿಮಾ ನಾನು ನೋಡಿದ್ದ ಹಳ್ಳಿ ಹಳ್ಳಿ ಲೈಫ್ನ ಹಾಗೆ ನಾನೇನೇನು ನೋಡಿದ್ದೀನೋ ಅದನ್ನು ಹಾಗೆ ಕನಿಸುತ್ತೆ ಇದರಲ್ಲಿ ಲವ್ ಎಲ್ಲ ಎಲ್ಲ ಜನರು ಈಗ ಏನೇನು ಬೇಕೋ ಅದೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಅದು ಬೆಂಗಳೂರಲ್ಲಿ ಸಿ ಇಲ್ಲವೇ ಇಲ್ಲ ಬೆಂಗಳೂರಲ್ಲಿ ಏನೋ ಸಣ್ಣದೇನೋ ಒಂದು ಸಣ್ಣದಿದೆ ಅಷ್ಟೆ ಬೆಂಗಳೂರಲ್ಲಿ ನಡೆಯೋದಲ್ಲ ಈ ಕತೆ ಸಣ್ಣದೊಂದು ಸೀನ್ ಇದೆ ಅಷ್ಟೆ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ತುಂಬ ಖುಷಿ ಆಯಿತು ಎಸ್ಪೆಷಲಿ ಮಾಧ್ಯಮ ಮಿತ್ರರು ನೀವೆಲ್ಲರೂ ನನ್ನ ಪೋಸ್ಟರ್ ಡಿಸೈನಿಂದ ಹಿಡಿದು ನಿಲ್ಸಿ ಸಣ್ಣ ಸಣ್ಣ ಟೀಸರಲ್ಲಿ ಇದ್ದಿದ್ದು ಮ್ಯೂಸಿಕ್ಕಿಂದ ಹಿಡಿದು ವಿನಯ್ ಸರ್ ಲುಕ್ಕಿಂದ ಹಿಡಿದು ಪ್ರತಿಯೊಂದನ್ನು ಕೇಳಿ ನನಗೆ ಅಲ್ಲಿ ಬೇರೆ 6 ಸ್ಕ್ರಿಪ್ಟೇ ಯೋಚನೆ ಮಾಡೋಕೆ ಆಗ್ತಿರೋ ಅಷ್ಟು ನೀವೆಲ್ಲ ಪ್ರೋತ್ಸಾಹ ಮಾಡಿದ್ರ ಅದ್ರ ರಿಸಲ್ಟೇ ಇದು ದೊಡ್ಡ ಥ್ಯಾಂಕ್ಸ್ ಇದಕ್ಕೆ ಶ್ರೀಕಾಂತ್ ಸರ್ ಮತ್ತು ನವೀನ್ ಸರ್ ಮತ್ತು ಮನೋಹರ್ ಸರ್ ಮತ್ತೆ ಎಸ್ಪೆಷಲಿ ಗ್ರಾಮಾಯಣ ಟೀಸರ್ ನೋಡಿದ ತಕ್ಷಣ ನನಗೆ ಮೊಟ್ಟೆ ಮೊದಲೇ ಕಾಲ್ ಬಂದಿದ್ದು ವೇಲು ಸರ್ ಕಡೆಯಿಂದ ಅವ್ರಿಗೊಂದು ಅವರು ಅವತ್ತಲೇ ಆಫೀಸಿಗೆ ಬನ್ನಿ ನೀವು ಅಂತ ಹೇಳಿದ್ರು ಅದಾದ್ಮೇಲೆ ಇನ್ನೊಬ್ರು ಡೈರೆಕ್ಟ್ರು ನಮ್ಮ ದೀಪಕ್ ಮಧುನಳ್ಳಿ ಕಾಲ್ ಮಾಡಿದ್ರು ಅದಾದ್ಮೇಲೆ ಇವರಿಬ್ರಿಗೆ ಕಾಲ್ ಮಾಡಿದ್ರು ಅವತ್ತಿಂದನೂ ಇವತ್ತಿನವರೆಗೂ ಅದೇ ಪ್ರೋತ್ಸಾಹ ಕೊಡ್ತಾಯಿದ್ರ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಯಾವತ್ತು ಮೋಸ ಮಾಡಲ್ಲ ಮತ್ತು ನೀವೇನು ಪ್ರೋತ್ಸಾಹ ಕೊಡ್ತಾರೆ ನಿಲ್ಲಿಸ್ಬೇಡಿ ಒಳ್ಳೆ ಸ್ಕ್ರಿಪ್ಟ್ಗಳು ಈ ಥರ ಸ್ಕ್ರಿಪ್ಟ್
ಬರಬೇಕಂತ ನನಗೆ ತುಂಬಾ ಅನಿಸಿದೆ ಸೋ ಮಾಡ್ತಾ ಇದೀನಿ ಈ ಪ್ರೋತ್ಸಾಹನ ಬಿಡಿಸ್ಬಿಡಿ ಥ್ಯಾಂಕ್ ಯು